ತುಮಕೂರು ಒಂದು ಶೈಕ್ಷಣಿಕವಾಗಿ ಭಾಳ ಮೇಲೆ ಇರುವಂಥ ಜಿಲ್ಲೆ, ಶೈಕ್ಷಣಿಕ ಮತ್ತು ಒಂಥರ ಬುದ್ಧಿವಂತರ ಜಿಲ್ಲೆ ಅಂತ ಇದನ್ನು ಕರೆಸ್ಕೊಳ್ಬೋದು. ಈ ಜಿಲ್ಲೆಯಲ್ಲಿ ನಾಟಕ ಮಾಡಲಿಕ್ಕೆ ರಂಗಾಯಣಕ್ಕೆ ಭಾಳ ಹೆಮ್ಮೆ ಇದೆ. ಹಿಂದೆಯೂ ಮಾಡಿದ್ದೇವೆ. ಗುಬ್ಬಿ ವೀರಣ್ಣ ರಂಗ ಮಂದಿರ, ಗುಬ್ಬಿ ವೀರಣ್ಣ ಕರ್ನಾಟಕದ ರಂಗಭೂಮಿಯ ಒಬ್ಬ ನಕ್ಷತ್ರ, ಒಬ್ಬ ಡಾಕ್ಟರೇಟ್ ಪಡೆದವರು, ವಿದ್ಯೆ ಇಲ್ಲದಿದ್ದರೂ ಡಾಕ್ಟರೇಟ್ ಪಡೆದಂಥ ಮಹಾಮೇಧಾವಿ ಅವರು. ಅಂಥ ರಂಗಕರ್ಮಿಯ ಹೆಸರಿನಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಮಾರ್ಚ್ 2ರಂದು ಟಿಪ್ಪುವಿನ ನಿಜ ಕನಸುಗಳು ನಾಟಕ ಪ್ರದರ್ಶನಗೊಳ್ಳಲಿದೆ. ಆ ನಾಟಕ ರಂಗಾಯಣ ಮಸ್ಸೂರು ಪ್ರಸ್ತುತಪಡಿಸಿದೆ. ಅದರಲ್ಲಿ ಖ್ಯಾತ ಅನೇಕರು ಈ ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒಬ್ಬರು ಶಶಿಧರ ಅಡಪ್ಪ, ಖ್ಯಾತ ಕಲಾವಿದ, ಇದಕ್ಕೆ ರಂಗಸಜ್ಜಿಕೆ. ಪ್ರಮೋದ್ ಸಿಗ್ಗಾಂವ್ ಬೆಳಕು ಅಲ್ಲ ಕಾಸ್ಟ್ಯೂಮ್. ಮಹೇಶ್ ಕಲ್ಲತ್ತಿ ಬೆಳಕು. ಸುಬ್ರಹ್ಮಣ್ಯ ಧನಂಜಯ ಅಂತೇಳುವವರು ಸಂಗೀತ ನೀಡಿದ್ದಾರೆ. ಈ ನಾಟಕ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಇದೆ ಅಂತೇಳಿ ಅದನ್ನು ನೋಡಿದ ಅನೇಕರು ರಂಗತಜ್ಞರು ಹೇಳಿದ್ದಾರೆ. ಈ ನಾಟಕ 1.5 ತಾಸಿನ ನಾಟಕ. ಮಧ್ಯದಲ್ಲಿ 10 ನಿಮಿಷಗಳ ವಿರಾಮವಿದೆ. 6 ಗಂಟೆಯಿಂದ 9:45 ಗಂಟೆವರೆಗೆ ಈ ನಾಟಕ ನಡೀತದೆ. ಎಲ್ಲರೂ ನಾಟಕವನ್ನು ನೋಡಬೇಕು ಅಂತ ಹೇಳ್ತೇನೆ. ಈ ನಾಟಕದ ಉದ್ದೇಶವೇ ಸತ್ಯದ ಅನಾವರಣ. ಅದೇ ಮಾರ್ಚ್ 2ರಂದು ಸಂಜೆ 6 ಗಂಟೆಗೆ ಈ ನಾಟಕ ಪ್ರಾರಂಭ ಆಗುತ್ತೆ. ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಸತ್ಯದ ಅನಾವರಣವೇ ಈ ನಾಟಕದ ಮೂಲ ಉದ್ದೇಶ. ಎಲ್ಲರೂ ಬರಬೇಕು ಅಂತ ವಿನಂತಿಸ್ತೀನಿ. ಹೌದು, ಇಲ್ಲ ಅದು ಅವ್ರು ನನಗೆ ಗೊತ್ತಿಲ್ಲ. ಅದು ನನಗೆ ಆಸೆ ಇದ್ದದ್ದು ಏನೆಂದರೆ ಕೋರ್ಟಿನಲ್ಲಿ ವಾದಗಳು ನಡೆಯಲಿ ಅಂತ. ವಾದಗಳು ನಡೆದ ಮೇಲೆ ಒಂದು ವರ್ಡಿಕ್ಟ್ ನ್ಯಾಯಾಲಯದ ಮೂಲಕ್ಕೆ ಬಂದರೆ ಚೆನ್ನಾಗಿರುತ್ತದೆ ಅಂತ. ನಮ್ಮ ಸತ್ಯಾಸತ್ಯತೆಗಳ ಬಗ್ಗೆ ಹೊರೆ ಹಚ್ಚಲಿಕ್ಕೆ ಸೂಕ್ತ ಜಾಗ ನ್ಯಾಯಾಲಯ. ಆದರೆ ರಫೀವುಲ್ಲಾ ಅಂತೇಳುವ ಕೇಸ್ ಹಾಕಿದವರು ಇದ್ದಕ್ಕಿದ್ದ ಹಾಗೆ ನಮ್ಮ ಸಾಕ್ಷಿಗಳು ನ್ಯಾಯಾಲಯದ ಮುಂದೆ ಬರುತ್ತಿದ್ದಂತೆ ಅದನ್ನು ಗಮನಿಸಿ ಸೋಲಾಗ್ತದೆ ಅಂತೇಳೋ ಭೀತಿಯಿಂದ ವಾಪಸ್ ಪಡೆದು ಓಡಿ ಹೋದರು. ಹೌದು, ಸುಮಾರು 12 ಆವೃತ್ತಿಗಳು ಪ್ರಿಂಟ್ ಆಗಿದೆ. ಈಗಾಗಲೇ 40,000 ಪ್ರತಿಗಳು ಖರ್ಚಾಗಿದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ನಾಟಕ ಕೃತಿ ಇಷ್ಟು ಸಮಯಾವಧಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇಲ್ ಆಗಿರೋದು ಚಾರಿತ್ರಿಕ ದಾಖಲೆ. ಇಲ್ಲ, ಅದು ನಾವು ಕೆಲವು ಈಗ ಉದಾಹರಣೆಗೆ ಪೊಲೀಸರ ಕೆಲವು ನಿರ್ಬಂಧಗಳಿತ್ತು, ನೀವು ಹಾಗೆಲ್ಲ ಮಾಡಿದರೆ ನಮಗೆ ಕಷ್ಟ ಆಗುತ್ತೆ, ಇನ್ನೂ ಕೆಲವು ನಮ್ಮ ವಿರೋಧಿಗಳು ಇದು ಕೋಮು ಗಲಭೆ ಆಗುತ್ತೆ, ಹಾಗೆ ಆಗುತ್ತೆ, ಹೀಗಾಗುತ್ತೆ ಅಂತೇಳಿ ಪ್ರಚಾರ ಮಾಡಿದ್ರಿಂದ ಈ ಅಪಪ್ರಚಾರದಿಂದಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕಾಗಿ ನೀವು ಕ್ಲೋಸ್ ಥಿಯೇಟ್ರಲ್ಲಿ ಮಾಡಿ ಅಂತೇಳೋದು ಒಂದು ಸಲಹೆ ಇತ್ತು. ಸಾ ನಾನಾಗಿಯೇ ಯಾಕೆ ಒಂದು ಉದ್ದೇಶಪೂರ್ವಕವಾಗಿ ಗಲಾಟೆಗೆ ಆಸ್ಪದ ಕೊಡುವುದು ಅಂತೇಳಿ, ನಾವಾಗಿ ಅತ್ಯಂತ ಪೀಸ್ಫುಲ್ ಆಗಿ ನಾಟಕ ನಡೀಲಿ ಅಂತೇಳೋದು ನನಗೆ ಉದ್ದೇಶ ಇರೋದೇ ನಾಟಕವನ್ನು ತೋರಿಸೋದು, ಗಲಾಟೆ ಅಲ್ಲ. ಹಾಗಾಗಿ ನನಗೆ ನಾನು ಶಾಂತಿಪ್ರಿಯ, ಶಾಂತಿಯುತವಾಗಿ ನಡೀಲಿ ಅಂತ. ನಮ್ಮ ಪರಿವಾರದ ಸ್ನೇಹಿತರು, ಈಗ ಉದಾಹರಣೆಗೆ ತುಮಕೂರಿನಲ್ಲಿ ನಮ್ಮ ಸಂಘ ಪರಿವಾರ, ಚಂದ್ರು ಅಂತ ಯುವ ನಾಯಕರು ಎಲ್ಲ ಸೇರಿಕೊಂಡು ನಾವು ಮಾಡ್ತೀವಿ ಬನ್ನಿ ಅಂತೇಳಿ ಕರೆದ ಮೇಲೆಗೆ ನಾವು ಬಂದಿದ್ದೇವೆ. ಅದನ್ನು ನಾನು ಹೇಳಲಾರೆ. ಈಗ ಯಾರಿಗೆ ಲಾಭ ಆಗ್ತದೆ, ಯಾರಿಗೆ ನಷ್ಟ ಆಗುತ್ತೆ ಅಂತ ಲೆಕ್ಕ ಹಾಕ್ಕೊಂಡು ಕೂರುವ ವ್ಯಾಪಾರಿ ನಾನಲ್ಲ. ನಾನೊಬ್ಬ ಕಲಾವಿದ, ರಂಗಭೂಮಿಯ ಕಲಾವಿದ. ನಾಟಕ ಮಾಡುವುದಷ್ಟೇ ನನ್ನ ಗುರಿ, ಅದನ್ನು ಮಾಡ್ತಾ ಇದ್ದೇನೆ. ಟಿಪ್ಪುವಿನ ಸ್ಟೋರಿಯಲ್ಲಿ BJP ಯಾವ ಸಿದ್ಧಾಂತ ಇದೆ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾಟಕ ನೋಡಿದ ಮೇಲೆ ನೀವೇ ಹೇಳಬೇಕು. ನಾಟಕ ನೋಡಿದವರು ಹೇಳ್ತಾ ಇರೋದು ಏನಂದರೆ ಟಿಪ್ಪುವಿನ ಕಥಾನಕ ಇದು, BJP ಕಥಾನಕ ಅಲ್ಲ. ಇಲ್ಲ, ಹೌದು, ಒಬ್ಬ ಖಳನಾಯಕ ಖಳನಾಯಕನಾಗಲೇಬೇಕು. ಚರಿತ್ರೆಯಲ್ಲಿ ಖಳನಾಯಕನನ್ನು ವೈಭವೀಕರಿಸಿ ಅವನನ್ನು ಹೀರೋ ಮಾಡಿದ ಈ ಚರಿತ್ರೆಯ ಈ ಇದು ತಿಳಿಗೇಡಿತನ ಇದೆಯಲ್ಲ, ಅದು ಚರಿತ್ರೆ ಒಂದಲ್ಲ ಒಂದು ದಿನ ಸ್ಫೋಟಿಸುತ್ತದೆ ಭೂಗರ್ಭದಿಂದ.